ರಾಗಿ ಮುದ್ದೆ, ರಾಗಿ ಅಂಬಲಿ ಮುಂತಾದವು ರಾಗಿಯಿಂದ ಮಾಡುವಂತಹ ಪದಾರ್ಥಗಳು. ಇತ್ತೀಚೆಗೆ ರಾಗಿಯಿಂದ ಮಾಡಿರುವ ಪ್ರತಿಯೊಂದು ಪದಾರ್ಥವು ಬಹಳಷ್ಟು ಫೇಮಸ್ ಆಗ್ತಾ ಇದೆ. ಯಾಕಂದ್ರೆ ರಾಗಿ ತುಂಬಾ ಬಲಪಡಿಸುವ ಆಹಾರ. ಇದು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಶಕ್ತಿ ನೀಡುವುದಲ್ಲದೆ ಕೊಬ್ಬನ್ನ ಕರಗಿಸುತ್ತದೆ. ಅಷ್ಟೇ ಅಲ್ಲ, ಇದರಲ್ಲಿರುವ ಕ್ಯಾಲ್ಸಿಯಂ, ಪ್ರೋಟೀನ್ ನಮ್ಮನ್ನು ಬಲೋಪೇತ ಮಾಡುತ್ತವೆ. ಆದ್ದರಿಂದಲೇ ಇದನ್ನ ಪ್ರಧಾನವಾಗಿ ಪ್ರತಿನಿತ್ಯ ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಇದನ್ನು ಅನೇಕ ಬಗೆಯಲ್ಲಿ ಉಪಯೋಗಿಸಿಕೊಳ್ಳಬಹುದು. ಮುಖ್ಯವಾಗಿ ಬೆಳೆಯುತ್ತಿರುವ ಮಕ್ಕಳಿಗೆ ಹಾಗೂ ವಯೋವೃದ್ಧರಿಗೆ ಸಾಕಷ್ಟು ಮೇಲನ್ನ, ಆರೋಗ್ಯವನ್ನ ನೀಡುತ್ತದೆ ಈ ರಾಗಿ ಅಂಬಲಿ. ಮೂಳೆಗಳು ಗಟ್ಟಿಯಾಗಲು ಇದರಲ್ಲಿರುವ ಕ್ಯಾಲ್ಸಿಯಂ ಬಹಳಷ್ಟು ಸಹಾಯವನ್ನ ಒದಗಿಸುತ್ತದೆ. ಇನ್ನು ರಾಗಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ ಬಹಳಷ್ಟು ಸಮೃದ್ಧವಾಗಿರುವುದರಿಂದ ಸಾಮಾನ್ಯವಾಗಿ ವಯಸ್ಸಾದವರಿಗೆ ಬರುವ ಲಕ್ಷಣಗಳು ಕಡಿಮೆಯಾಗಿ ಸದಾ ಯೌವನಯುತವಾಗಿ ಕಾಣಿಸ್ತಾರೆ. ಇನ್ನು ಮುಖ್ಯವಾಗಿ ಇದು ರಾಗಿಯಲ್ಲಿ ಅನೇಕ ವಿಟಮಿನ್ ಮತ್ತು ಪ್ರೋಟೀನ್ಗಳು ಅಡಗಿರೋದ್ರಿಂದ ರಕ್ತಹೀನತೆಯಿಂದ ಬಳಲುತ್ತಿರುವವರಿಗೆ ಇದು ದಿವ್ಯ ಔಷಧ ಅಂತ ಹೇಳ್ಬೋದು. ಯಾಕಂದ್ರೆ ರಾಗಿಯಲ್ಲಿ ಐರನ್ ಪ್ರತಿಶತ ಹೆಚ್ಚಾಗಿರುತ್ತದೆ. ಆದ್ದರಿಂದ ರಾಗಿ ಅಂಬಲಿಯನ್ನ ಸೇವಿಸೋದ್ರಿಂದ ಹಿಮೋಗ್ಲೋಬಿನ್ ಲೆವೆಲ್ ಅನ್ನು ಹೆಚ್ಚು ಮಾಡಿಕೊಳ್ಳಬಹುದು. ಇನ್ನು ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ದೇಹದ ತೂಕ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ದೇಹದ ತೂಕವನ್ನ ಈ ರಾಗಿ ಗಂಜಿಯಿಂದ ಕಡಿಮೆ ಮಾಡಿಕೊಳ್ಳಬಹುದು, ಅದು ಶೀಘ್ರವಾಗಿ. ಮುಖ್ಯವಾಗಿ ಜೀವನ ಶೈಲಿಯಿಂದ ಮನುಷ್ಯನ ದೇಹದಲ್ಲಿ ತೂಕ ಏರುಪೇರಾಗ್ತಾ ಇದೆ. ಆದರೆ ಈ ರಾಗಿ ಗಂಜಿಯನ್ನ ನಾವು ಪ್ರತಿನಿತ್ಯ ಸೇವಿಸೋದ್ರಿಂದ ಹೊಟ್ಟೆಯ ಹಸಿವನ್ನ ಕಡಿಮೆ ಮಾಡಿ ತೂಕ ಕಡಿಮೆ ಮಾಡಲು ಇದು ಸಹಾಯವಾಗುತ್ತದೆ. ಇನ್ನು ಮುಖ್ಯವಾಗಿ ರಕ್ತದ ಒತ್ತಡವನ್ನ ನಿಯಂತ್ರಿಸುವಲ್ಲಿ ಕೂಡ ರಾಗಿ ಗಂಜಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಒತ್ತಡದಿಂದ ಹಲವರಲ್ಲಿ ಬಿಪಿ ಹೆಚ್ಚಾಗ್ತಾ ಇರೋದು ನಾವು ಕಾಣ್ತಾ ಇರ್ತೀವಿ. ರಾಗಿ ಅಂಬಲಿಯನ್ನ ಪ್ರತಿದಿನ ಸೇವಿಸೋದ್ರಿಂದ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಕಡಿಮೆಯಾಗಿ ಬಿಪಿ ಕಂಟ್ರೋಲ್ ಆಗಿರುತ್ತದೆ. ಇತ್ತೀಚಿನ ಸಮಸ್ಯೆಗಳಲ್ಲಿ ಒಂದಾದ ಮಧುಮೇಹವನ್ನ ಕೂಡ ಇದು ಕಂಟ್ರೋಲ್ ಮಾಡುತ್ತದೆ. ಯಾಕಂದ್ರೆ ರಾಗಿ ಅಂಬಲಿಯಲ್ಲಿರುವ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡುವ ಶಕ್ತಿ ಮಧುಮೇಹವನ್ನ ನಿಯಂತ್ರಣದಲ್ಲಿ ಇಡುತ್ತದೆ. ಇದನ್ನು ಪ್ರತಿನಿತ್ಯ ಬೆಳಿಗ್ಗೆ ಹೊತ್ತಿನಲ್ಲಿ ಸೇವಿಸೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಅಮೈನೋ ಆಮ್ಲ ಶಾರೀರಿಕ ಮಾನಸಿಕ ಪ್ರಶಾಂತತೆಗೆ ಸಹಾಯವನ್ನ ಒದಗಿಸುತ್ತದೆ. ಇನ್ನು ಇದರಿಂದ ಒತ್ತಡ ಕೂಡ ಕಡಿಮೆ ಮಾಡಿಕೊಳ್ಳಬಹುದು. ಹೀಗೆ ಪ್ರತಿನಿತ್ಯ ರಾಗಿ ಗಂಜಿಯನ್ನ ನಾವು ಸೇವಿಸೋದ್ರಿಂದ ಸಾಕಷ್ಟು ಸದುಪಯೋಗಗಳು ಇವೆ ಎಂದು ಸಂಶೋಧನೆಯ ಮೂಲಕ ತಿಳಿದು ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.